ಎಸ್ ಇನ್ನು ಮುಂದಿನ ಜಿಲ್ಲೆ ಧಾರವಾಡ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಶೆಟ್ಟರ್ ಅವರು ಬಿಜೆಪಿ ಕಾಂಗ್ರೆಸ್ ಹೋಗಿದ್ದಾರೆ ಜಾದೂ ಆಗತ್ತಾ ಮ್ಯಾಜಿಕ್ ಆಗತ್ತಾ ಮದ್ದ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಏನಾಗತ್ತೆ ಅಂತ ನೋಡ್ಬೇಕು ಈಗ ಮೊದಲ ಕ್ಷೇತ್ರ ಎಸ್ ಮೊದಲನೇ ಕ್ಷೇತ್ರ ನವಲಗುಂದ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಶಂಕರ್ ಪಾಟೀಲ್ ಕಾಂಗ್ರೆಸ್ ಇಂದ ಅಳದೆ ತೂಗಿ ಕೋನ್ ರೆಡ್ಡಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಜೆಡಿಎಸ್ ನಿಂದ ಮಾಜಿ ಸಚಿವ ಕಾಂಗ್ರೆಸ್ ನಲ್ಲಿದ್ದವರು ಕೆ ಎನ್ ಗಡ್ಡಿ ಸ್ಪರ್ಧೆ ಮಾಡ್ತಿದ್ದಾರೆ ಕ್ಷೇತ್ರ ಈಗ ಎಸ್ ಇಲ್ಲಿ ಸಚಿವರು ವರ್ಸಸ್ ಉಳಿದವರು ಮಟ್ಟದ ಭಿನ್ನಮತಕ್ಕೆ ಕಾರಣ ಆಗ್ತಾ ಇತ್ತು ವಿನೋದ ಅಸೂಟಿ ಅವರು ಸೈಲೆಂಟ್ ಆದ್ರು ಬಿಸಿ ರಕ್ತ ಆದ್ರೂ ಕೂಡ ತಡ್ಕೊಂಡ್ರು ಕಾಂಗ್ರೆಸ್ ಅವರು ಇಲ್ಲ ಒಂದು ಅವಕಾಶ ಮಾಡ್ತೀವಿ ನಿಶ್ಚಿತ ಸರ್ಕಾರ ಬರುತ್ತೆ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿದ್ರು ಕೋನ್ ರೆಡ್ಡಿಗೆ ಆದ್ರೆ ಅಸೂಟಿ ಸಮಾಧಾನ ಆದ್ರು ಗಡ್ಡಿ ಗರಿಗೆದರು ರಾಜಕಾರಣಕ್ಕೆ ಸೆಟ್ ಆಗಿ ಜೆಡಿಎಸ್ ಇಂದ ಕಂಟೆಸ್ಟ್ ಮಾಡಿದ್ದಾರೆ ಈಗ ಇಲ್ಲ ಅವ್ರಾಗಲಿ ಹೇಳಿದಂತೆ ಒಂದ್ಸರಿ ಗೆದ್ದು ಮಿನಿಸ್ಟರ್ ಆಗಿದ್ದವರು ಈಗ ಕೆ ಎನ್ ಗಡ್ಡಿ ನೆಗ್ಲೆಕ್ಟ್ ಮಾಡುವಂತವರಲ್ಲ ಹಾಗಾಗಿ ಶಂಕರ್ ಪಾಟೀಲ್ ಮುನೇನೆ ಕೊಪ್ಪ ಏನಾಯ್ತು ಅಂದ್ರೆ ವಿರೋಧಿಗಳು ಸ್ಪ್ಲಿಟ್ ಆದ್ರು ವಿನೋದ ಸೋಟಿ ಕೋನ್ ರೆಡ್ಡಿ ಮೇಲೆ ಕೈ ಹಾಕಿರ್ಬಹುದೇನೋ ಆದ್ರೆ ಆ ವೋಟ್ ವೋಟ್ಗಳನ್ನ ಸ್ಪ್ಲಿಟ್ ಮಾಡೋದ್ ಒಂದಷ್ಟು ಗಡ್ಡಿ ಅವರು ಹಾಗಾಗಿ ಶಂಕರ್ ಪಾಟೀಲ್ ಮುನೇನೆ ಕೊಪ್ಪ ಅವ್ರಿಗೂ ಕಾನ್ಫಿಡೆನ್ಸ್ ಇರಲಿಲ್ಲ ವಿನೋದ ಸೋಟಿ ಮತ್ತೆ ಕೋನ್ ರೆಡ್ಡಿ ಅಕರ್ದಲ್ಲಿ ಇರೋವರೆಗೂ ಅವ್ರ ಇಬ್ಬ್ರೇ ಯಾರೋ ಒಬ್ರೇನೋ ಆಯ್ತು ಅಂತ ಬಟ್ ಗಡ್ಡಿ ಎಂಟ್ರಿ ಆದ್ಮೇಲೆ ಗೆಲುವು ಇವರದೇ ಅಂತ ಹೇಳುವಂತ ಸನ್ನಿವೇಶ ಇಲ್ಲ ಇಲ್ಲಿ ಫೈಟ್ ಇದೆ ಇಲ್ಲಿ ಟಫ್ ಫೈಟ್ ಇದೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಗೆಲುವನ್ನ ನಿರ್ಧಾರ ಮಾಡೋದು ಜೆಡಿಎಸ್ ನ ಗಡ್ಡಿ ನೋಡ್ಬೇಕೇನಾಗತ್ತೆ ಮುಂದಿನ ಕ್ಷೇತ್ರ ಕುಂದಗೋಳ ಬಿಜೆಪಿಯಿಂದ ಎಂ ಆರ್ ಪಾಟೀಲ್ ಕಾಂಗ್ರೆಸ್ ಇಂದ ಕುಸುಮಾ ಶಿವಳ್ಳಿ ಹಾಗೆ ಪಕ್ಷೇತರವಾಗಿ ಚಿಕ್ಕನಗೌಡರ್ ಗೌಡಪ್ಪ ಗೌಡ ಪಾಟೀಲ್ ಕೂಡ ಇದ್ದಾರೆ ಇಲ್ಲೂ ಅಷ್ಟೇ ತ್ರಿಕೋನ ಸ್ಪರ್ಧೆ ಎಸ್ ಚಿಕ್ಕನಗೌಡರು ಎಂಟಲ್ಲಿ ಗೆದ್ದಿದ್ರು ಹದ್ಮೂರ ಸ್ವಲ್ಪದಲ್ಲಿ ಬದಲಿಸೋತ್ರು ಹದಿನೆಂಟರಲ್ಲಿ ಸ್ವಲ್ಪದಲ್ಲಿ ಬದಲಿಸೋತಿದ್ರು ಪಾಪ ಅವರಿಗೆ ಟಿಕೆಟ್ ಕೇಳಿದ್ರು ಕೊಡಿ ಅಂಗ್ಲ ಅಂಗಲಾಚಿದ್ರು ಕೊಡ್ಲಿಲ್ಲ ಗುಡ್ ಬೈ ಅಂತ ಹೇಳಿ ಹೋದ್ರು ಅವರು ಎಂ ಆರ್ ಪಾಟೀಲ್ ಹತ್ರ ಹೋಗ್ತಾರೆ ಅಂತ ಅನ್ಕೊಂಡಿದ್ರು ಇಲ್ಲಿ ಫುಲ್ ಬಂಡಾಯ ಆಗೋ ಜಿಲ್ಲೆಲೆ ಶೆಟ್ರು ಬಿಟ್ರು ಗೌಡ್ರು ದೂರ ಹೋದ್ರು ವೀರಭದ್ರಪಾಲ್ ರವಿ ಹೋದ್ರು ಹೋದ್ರು ಸೊ ಬಿಜೆಪಿಗೆ ಧಾರವಾಡದಲ್ಲಿ ದೊಡ್ಡ ಓಡತಾ ಇದೆ ದೊಡ್ಡ ಸವಾಲ್ ಇದೆ ಚಿಕನ್ ಗೌಡ್ರ ಬಂಡಾಯ ಬಿಜೆಪಿಗೆ ಬಿಸಿ ಇದೆ ಕುಸುಮಾ ಶಿವಾಳಿ ಅವರು ಫುಲ್ ಡಲ್ ಆಗಿದ್ರು ಬಿಜೆಪಿ ಟಿಕೆಟ್ ಘೋಷಣೆಗ ಮುನ್ನ ಏನಾಗತ್ತಾಡಿದ್ದಾರೆ ಸೊ ಅದಾದ್ಮೇಲೆ ಕುಸುಮಾ ಶಿವಾಳಿಗೆ ಬಹಳ ಖುಷಿ ಇದೆ ಯಾಕಂದ್ರೆ ವಿರೋಧಿಗಳು ಬಿಜೆಪಿ ಮನೆಯೊಂದು ಎರಡು ಬಾಗ್ಲಾಗಿರೋ ಕಾರಣ ಕುಸುಮಾ ಅವರಿಗೆ ಬಹಳ ನಿರೀಕ್ಷೆಗಳಿದೆ ಅದ್ ಗೊತ್ತು ಜನ ಒಂದ್ ಕಡೆ ತಿರುಗಿದ್ರೆ ಏನ್ ಬಟ್ ಇಲ್ಲಿ ಕುಂದಗೋಳದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ನೆಕ್ಸ್ಟ್ ಎಸ್ ಇನ್ ಮುಂದಿನ ಕ್ಷೇತ್ರ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಅಮೃತ್ ದೇಸಾಯ್ ಸಿಟಿಂಗ್ ಎಂ ಎಲ್ ಎ ಕಾಂಗ್ರೆಸ್ ಇಂದ ವಿನಯ್ ಕುಲಕರ್ಣಿ ಸೊ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಿನಯ್ ಕುಲಕರ್ಣಿ ಕ್ಷೇತ್ರಕ್ಕೆ ಹೋಗಂಗಿಲ್ಲ ಆದ್ರೂ ಕೂಡ ಚುನಾವಣೆ ಕಾರಣದಲ್ಲಿದ್ದಾರೆ ಜೋರಾಗಿ ಅಬ್ರ ಮಾಡ್ತಿದ್ರೆ ಅವರ ಪತ್ನಿ ಎಲ್ಲ ಬಹಳಷ್ಟು ಕೋಟೆಲ್ ಕೂಡ ಹೋಗಿದ್ರು ಅವಕಾಶ ಕೂಡ ಇಂತ ಕೊಡ್ಲಿಲ್ಲ ಆದ್ರೆ ಜೈಲಲ್ಲಿ ಇದರ ಎಂ ಎಲ್ ಎ ಗೆಲ್ಬೇಕಾರೆ ಇವ್ರದ್ದು ಏನು ಅಟ್ಲೀಸ್ಟ್ ಅಕ್ಕಪಕ್ಕ ಬಾರ್ಡರ್ ಅಂತ್ಕೊಂಡು ಚುನಾವಣೆ ಮಾಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿನಯ್ ಕುಲಕರ್ಣಿ ಅವರ ಶಕ್ತಿ ಶಿವಲೀಲಾ ಕುಲಕರ್ಣಿ ಅವರ ಶ್ರೀಮತಿ ಅವರು ಶಿವಲೀಲಾ ಅವರು ವಿನಯ್ ಕುಲಕರ್ಣಿಯ ರೆಪ್ರೆಸೆಂಟ್ ಮಾಡಿ ಓಡಾಡ್ತಿದ್ದಾರೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅಮೃತ್ ದೇಸಾಯಿ ವಿರುದ್ಧ ಎದುರಾಳಿಯಾಗಿ ಹೋರಾಟವನ್ನು ಕೊಡ್ತಾ ಇದ್ದಾರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಕಾಳಗ ಇಲ್ಲಿ ವಿನಯ್ ಕುಲಕರ್ಣಿ ಕ್ಷೇತ್ರಕ್ಕೆ ಕಾಲಿಡದೆ ನೇರವಾಗಿ ವಿಧಾನಸೌಧಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದಾರೆ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ ಬಂದ್ ಜನಗಳ ನೆರವಾಗ ಒಟ್ ಕೇಳಿಲ್ಲ ಆದ್ರೂ ವಿಧಾನಸೌಧಕ್ಕೆ ಹೋಗ್ತೀನಿ ನಾವು ಭರವಸೆ ವಿನಯ್ ಕುಲಕರ್ಣಿಗಿದೆ ಶಿವಶಿ ಶಿವಲೀಲಾ ಕುಲಕರ್ಣಿ ಅವರು ಕಾಲಕ್ ಚಕ್ರ ಕಟ್ಕೊಂಡು ಅವ್ರಿಬ್ಬ್ರ ಹೆಣ್ಮಕ್ಳು ಕರ್ಕೊಂಡ್ ಪ್ರಚಾರ ಮಾಡ್ಕೊಂಡು ಜೋರಾಗಿ ಹೋಗ್ತಾವ್ರೆ ವಿನಯ್ ಅವರು ಈ ಹಿಂದೆ ಮಾಡಿದಂತ ಕೆಲಸಗಳು ಅವರ ಕೈ ಹಿಡಿತವೆ ಅನ್ನೋದು ಶಿವಲೀಲಾ ಅವ್ರದ್ದು ವಿನಯ್ ಕುಲಕರ್ಣಿ ಅವ್ರ ಭರವಸೆ ಅಮೃತ್ ದೇಸಾಯ್ ಸಿಕ್ಕ ಅವಕಾಶವನ್ನ ಬಳಸ್ಕೊಂಡ್ರ ಹೌದಾ ಇಲ್ವಾ ಅನ್ನೋ ಚರ್ಚೆಯ ನಡುವೆ ಧಾರವಾಡ ಗ್ರಾಮೀಣ ನಿಂತಿದೆ ಗೆಲುವು ಯಾರಿಗೆ ಅನ್ನೋ ಪ್ರಶ್ನೆ ಇದೆ ಬಟ್ ವಿನಯ್ ಕುಲ್ಕರ್ಣಿಗೆ ಅತಿಯಾದ ವಿಶ್ವಾಸ ಇದೆ ಅತಿಯಾದ ವಿಶ್ವಾಸ ಅಮೃತ್ ದೇಸಾಯಿ ಅವರು ಗೆಲ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಅವರು ಲೆಕ್ಕಾಚಾರದಲ್ಲಿದ್ದಾರೆ ಇವರು ವಿಶ್ವಾಸದಲ್ಲಿದ್ದಾರೆ ಬಟ್ ಇಲ್ಲಿ ವರ್ಸಸ್ ಫೈಟ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರ ಎಸ್ ಸಿ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಕ್ರಾಂತಿ ಕಾಂಗ್ರೆಸ್ ಇಂದ ಅಭಯ ಪ್ರಸಾದ್ ಹಾಗೇನೆ ಕಣದಲ್ಲಿ ವೀರಭದ್ರಪ್ಪ ಹಾಲವಿ ಕೂಡ ಇದ್ದಾರೆ ಜೆಡಿಎಸ್ ಜೆಡಿಎಸ್ ಬಟ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಕಾಣುತ್ತೆ ಬಿಕಾಸ್ ಆಫ್ ಪಾಲ್ ರವಿ ಬಿಜೆಪಿ ಎಂಟಲ್ ಎಂಎಲ್ಎ ಆಗಿದವರು ಈಗ ಜೆಡಿಎಸ್ ಕ್ಯಾಂಡಿಡೇಟ್ ಎಸ್ ಡಾಕ್ಟರ್ ಕ್ರಾಂತಿ ಕಿರಣ್ ಹಾಗೆ ಅಭಯ್ಯ ಪ್ರಸಾದ್ ಅಭಯ್ಯ ಪ್ರಸಾದ್ ಮೀಸಲು ಕ್ಷೇತ್ರ ಆದ್ರೂ ತುಂಬಾ ಪ್ರಭಾವಿ ವ್ಯಕ್ತಿ ಕೆಲಸ ಮಾಡೋದ್ರ ಮೂಲಕ ವಿಶ್ವಾಸ ಗಳಿಸೋರು ಇಲ್ಲಿ ಮೂರು ಜನರ ನಡುವೆ ಫೈಟ್ ಇದೆ ಮೂರ್ ಜನ ನಡುವೆ ಫೈಟ್ ಇದೆ ಆದ್ರೆ ಅಬ್ಬಯ್ಯ ಪ್ರಸಾದ್ ಏನಾಗಿದೆ ಪ್ರಸಾದ್ ಹೆಂಗ್ ಸಿಕ್ಕಿದೆ ಅಂದ್ರೆ ವಿರೋಧಿಗಳೇ ಸ್ಪ್ಲಿ ವೀರಭದ್ರ ಬಿಜೆಪಿಯವರೇ ಸ್ಪ್ಲಿಟ್ ಆಗಿರೋ ಕಾರಣ ಅಬ್ಬಯ್ಯ ಪ್ರಸಾದ್ ಗೆ ಗೆಲುವಿನ ಪ್ರಸಾದ್ ಅನ್ನೋದು ಅವ್ರ ಕಡೆ ಅವ್ರ ಗ್ಯಾರಂಟಿ ನೋಡ್ಬೇಕೇನಾಗುತ್ತೆ ನೆಕ್ಸ್ಟ್ ಇನ್ನು ಮುಂದಿನ ಕ್ಷೇತ್ರ ಸಾಕಷ್ಟು ಕುತೂಹಲದ ಕ್ಷೇತ್ರ ಧಾರವಾಡ ಕೇಂದ್ರ ಬಿಜೆಪಿಯಿಂದ ಮಹೇಶ್ ತೆಂಗಿನಕಾಯಿ ಜಗದೀಶ್ ಶೆಟ್ಟರ್ ಕೊಡ್ಲಿಲ್ಲ ಮಹೇಶ್ ತೆಂಗಿನಕಾಯಿ ಕೊಟ್ಟರು ಜಗದೀಶ್ ಶೆಟ್ಟರ್ ಈಗ ನ ಸ್ಪರ್ಧೆ ಮಾಡ್ತಾ ಇದಾರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜೊತೆಗೆ ಮಹೇಶ್ ಹಿಂಗೆ ವರ್ಷ ಜಗದೀಶ್ ಶೆಟ್ಟರ್ ಶೆಟ್ಟರ್ ಎಲ್ಲವನ್ನ ಅನುಭವಿಸಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಸಿದ್ಧಾಂತ ಪದ್ಧಾಂತ ಮಣ್ಣು ಮಸಿ ಎಲ್ಲ ಏನು ಇಲ್ಲ ಅಧಿಕಾರ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಗುರಿ ನಾನು ಯಾವ ಕೋರ್ಟಲ್ಲಿ ಓಡಿದ್ರೆ ನಂತೆ ಅಲ್ವಾ ಹೌದು ಇಷ್ಟು ವರ್ಷ ಇಲ್ಲಿ ನಿಂತ್ಕೊಂಡು ಮಾತಾಡಿರ್ಬೋದೇನೋ ನಾಳೆಗೆ ಅಲ್ಲಿ ಬರ್ಬೋದು ಲೆಕ್ಕಾಚಾರ ಸೊ ಕಾಂಗ್ರೆಸ್ ವಿರೋಧಿ ರಾಜಕಾರಣ ಮಾಡಿದಂತ ಶೆಟ್ಟರ್ ಈಗ ಕಾಂಗ್ರೆಸ್ ನ ಅಭ್ಯರ್ಥಿ ಅವರ ಎದುರುಗಡೆ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತ ನಿಷ್ಠಾವಂತ ಜಗದೀಶ್ ಶೆಟ್ಟರ್ ಎದುರಾಳಿ ಯಾವ ವಿಚಾರದಲ್ಲೂ ಹಣದಲ್ಲಿ ಸರಿಸಮಾನನಲ್ಲ ಅಧಿಕಾರ ಸರಿ ಸರಿಸಮಾನನಲ್ಲ ಬಿಜೆಪಿಯ ಕಾರ್ಯಕರ್ತ ಒಂದಷ್ಟು ಜವಾಬ್ದಾರಿ ಇದ್ದವರು ಈಗ ಇಲ್ಲೇನು ಫೈಟ್ ಅಂತಾರೆ ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಆ ಜಗದೀಶ್ ಶೆಟ್ಟರ್ ಶಕ್ತಿ ಬಂದಿದೆಲ್ಲ ಇಂದನೆ ಅವ್ರು ಬಿಜೆಪಿ ಬಿಜೆಪಿಯಿಂದಾನೆ ಅಂದ್ರೆ ಎಲ್ಲವನ್ನೂ ಸ್ಥಾನ ಮಾನ ಹಣ ಜನ ಎಲ್ಲವನ್ನೂ ಈಗ ಅದೇ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಲ್ಲಿ ನಿಂತು ಹೋರಾಟ ಮಾಡ್ತಾವ್ರೆ ಆದ್ರೆ ಆರ್ ಎಸ್ ಎಸ್ ಬಿಜೆಪಿಗೆ ಸವಾಲು ಜಗದೀಶ್ ಶೆಟ್ಟರ್ ಹಣ ಬಲವೋ ಜಗದೀಶ್ ಶೆಟ್ಟರ್ ಬಲವೋ ಬಿಜೆಪಿ ಆರ್ ಎಸ್ ಎಸ್ ಸಂಘಟನಾ ಬಲವೋ ಅಂತ ಅದರ ನಿಜವಾದ ಫೈಟ್ ಇಲ್ಲಿ ನಡೀತಾ ಇದೆ ಕೇಂದ್ರದಲ್ಲಿ ಹುಬ್ಬಳ್ಳಿ ಧಾರವಾಡ ಕೇಂದ್ರದ ಜನ ಏನ್ ಮಾಡ್ತಾರೆ ನೋಡ್ಬೇಕು ಅವ್ರ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಗೆ ಅಷ್ಟು ನಂಬಿಕೆ ಇರ್ಬೇಕಾರೆ ಇವ್ರದಿನ್ನೇನಂತೆ ನೋಡ್ಬಿಡೋಣ ಅದೇನಾಗತ್ತೆ ಅಂತ ಎಸ್ ಇಲ್ಲಿ ವರ್ಸಸ್ ಫೈಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಶೆಟ್ಟರ್ ವರ್ಸಸ್ ಆರ್ ಎಸ್ ಎಸ್ ಶೆಟ್ಟರ್ ವರ್ಸಸ್ ಬಿಜೆಪಿ ಶೆಟ್ಟರ್ ವರ್ಸಸ್ ಬೊಮ್ಮಾಯಿ ಶೆಟ್ಟರ್ ವರ್ಸಸ್ ಜೋಶಿ ಜೋಶಿ ಶೆಟ್ಟರ್ ವರ್ಸಸ್ ಸಂತೋಷ್ ಜಿ ಇಷ್ಟ ಇದೆ ಕತೆ ಎಲ್ರದು ಇದೆ ಅಮಿತ್ ಶಾ ಬರಿ ಹೇಳ್ಬಿಟ್ಟವ್ರೆ ನಮ್ಗೆ ವೋಟ್ ಬ್ಯಾಂಕ್ ಅಲ್ಲ ಶೆಟ್ಟ ಅಂತ ನೋಡಣ ನನಗೂ ಬಹಳ ಕುತೂಹಲ ಇರೋ ಕ್ಷೇತ್ರ ಇದು ಹಾಸನ ಚನ್ನಪಟ್ಟಣ ಹುಬ್ಳಿ ಧಾರವಾಡ ಕೇಂದ್ರ ಆತಣಿ ಅಥಣಿ ವರುಣ ವರುಣ ರಣ ಕಣಗಳಲ್ಲಿ ಇದು ಕೂಡ ಒಂದು ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಇಲ್ಲಿ ಬಿಜೆಪಿಯಿಂದ ಅರವಿಂದ್ ಬೆಲ್ಲದ್ ಕಾಂಗ್ರೆಸ್ ಇಂದ ದೀಪಕ್ ಚಿಂಚೋರೆ ಬಿಜೆಪಿಯ ಸಿಎಂ ಅಭ್ಯರ್ಥಿ ಅಂತ ಹೇಳಲಾಗ್ತಿದಂತ ಅರವಿಂದ್ ಬೆಲ್ಲದ್ ಕ್ಷೇತ್ರ ಸಿಎಂ ಅಭ್ಯರ್ಥಿ ಅಂತಲ್ಲ ಸಿಎಂ ಆಗೇ ಬಿಡ್ತಾರೆ ನಾಳೆ ಸಿಎಂ ಅನ್ನೋದಂಗಿತ್ತು ಆಗ್ಲಿಲ್ಲ ಮಿಸ್ ಆಯ್ತು ಮಿಸ್ ಆಯ್ತು ಅಷ್ಟೇ ಹ್ಮ್ ಚೇಂಜಸ್ ಆಯ್ತು ಅದು ಬೊಮ್ಮಾಯಿಯವರಿಗೆ ಬಾಯಿಗೆ ಬೀಳ್ತಾ ತರ ಆಯ್ತು ಅವ್ರ ಹಂಗ ಅವಕಾಶ ಆಯ್ತು ಸೊ ಇಲ್ಲಿ ಏನು ಅಂತಂದ್ರೆ ವರ್ಸಸ್ ಫೈಟ್ ಇದೆ ಅರವಿಂದ್ ಬೆಲ್ಲದ ಅವ್ರನ್ನ ಸೋಲಿಸಲೇಬೇಕು ಅಂತ ಬೇರೆ ದೊಡ್ಡ ನಡೀತಾ ಇದೆ ಅರವಿಂದ್ ಮೊನ್ನೆ ರಾಜಕಾರಣ ಇಲ್ಲ ಅವ್ರ ಅಪ್ಪನ ಕಾಲದಿಂದ ರಾಜಕಾರಣ ಮಾಡ್ಕೊಂಡು ಅವ್ರ ತಂದೆ ರಾಜಕೀಯದಲ್ಲಿ ಇದ್ರು ಅವರು ಇದ್ದಾರೆ ಅರವಿಂದ್ ಬೆಲ್ಲದ್ಗೆ ವಿರೋಧ ಅಂತ ಏನಿಲ್ಲ ಸಜ್ಜನ ದುಡ್ಡು ಮಾಡಬೇಕು ಅಂತ ರಾಜಕಾರಣಕ್ಕೆ ಬಂದವರೇನಲ್ಲ ಸೊ ಹಾಗಾಗಿ ನಡೀತಿದೆ ಯಾರೋ ತಿರಸ್ಕಾರ ಮಾಡ್ಬೇಕಲ್ಲ ತಿರಸ್ಕಾರ ಮಾಡಕ್ ಆ ತರದ ಕಾರಣಗಳು ಅರವಿಂದ್ ಬೆಲ್ಲದ್ ಕಡೆ ಇಲ್ಲ ಬಟ್ ರಾಜಕಾರಣ ಅಂತ ಬಂದಾಗ ಸಿದ್ಧಾಂತ ಅಂತ ಕಾಂಗ್ರೆಸ್ ಒಂದು ಬಿಜೆಪಿ ಅದು ಕೂಡ ತೀರ್ಮಾನ ಆಗತ್ತೆ ಒಳ್ಳೆಯವರಲ್ಲ ಆದರೆ ಯಾವ ವಿಚಾರದಲ್ಲೂ ಕಡಿಮೆ ಇಲ್ದೇ ಮಂದಿ ಅಂದ್ರೆ ಅರವಿಂದ್ ಅದು ನೋಡ್ಬೇಕು ಏನಾಗತ್ತೆ ಅಂತ ಬಟ್ ಅಂತ ಹೇಳ್ತಾರಲ್ಲ ಹೇಗ ಗೊತ್ತಿಲ್ಲ ಏನಾಗುತ್ತೋ ಫೈಟ್ ಇದೆ ಇಲ್ಲಿ ಫೈಟ್ ಇದೆ ನೋಡ್ಬೇಕು ಏನಾಗತ್ತೆ ಅಂತ ನೆಕ್ಸ್ಟ್ ಇನ್ನು ಮುಂದಿನ ಕ್ಷೇತ್ರ ಧಾರವಾಡ ಜಿಲ್ಲೆಯ ಕೊನೆ ಕ್ಷೇತ್ರ ಕಲಗಟ್ಟಿಗೆ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ನಾಗರಾಜ್ ಚಬ್ಬಿ ಕಾಂಗ್ರೆಸ್ ಇಂದ ಸಂತೋಷ್ ಲಾಡ್ ಕಾಂಗ್ರೆಸ್ ಇಂದ ಅರ್ಜಿ ಹಾಕಿದ್ರು ನಾಗರಾಜ್ ಚಪ್ಪಿ ಸ್ಟಿಕೆಟ್ ಸಿಗ್ಲಿಲ್ಲ ಹೋಗಿ ಬಿಜೆಪಿ ಜಾಯ್ನ್ ಆದ್ರೆ ಅಲ್ಲಿ ಟಿಕೆಟ್ ಕೊಟ್ಬಿಟ್ರು ಅದೇ ಆಶ್ಚರ್ಯ ಅಲ್ಲಿ ನಿಂಬಣ್ಣನವ್ರು ನನಗೆ ಕೊಡಿ ಅಂತ ಇದ್ರು ಅವ್ರನ್ನ ಬಿಟ್ಟು ಇವ್ರು ಕೊಟ್ಟರು ಈಗ ನಿಂಬಣ್ಣನವ್ರು ನಾಗರಾಜ್ ಚಪ್ಪಿ ಗೆಲ್ಸ ಓಡಾಡ್ತಿದ್ದಾರೆ ಸಂತೋಷ್ ಲಾಡ್ ಜೊತೆಯಲ್ಲೇ ನಿಂತ್ಕೊಂಡು ಬೆಂಟಿದ್ರು ಅವ್ರಿಗೆ ಈಗ ನಾಗರಾಜ್ ಚಪ್ಪಿ ಡಿ ಕೆ ಶಿವಕುಮಾರ್ ಅವರು ಆಪ್ತ ಆಪ್ತ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಇಲ್ಲಿ ವರ್ಸಸ್ ಹಣ ಹಣಿ ಇದೆ ಸಂತೋಷ್ ಲಾಡ್ ಈ ಹಿಂದೆ ಮಾಡಿದಂಥ ತಪ್ಪುಗಳನ್ನ ಮಾಡಿಲ್ಲ ನಾನು ಜನಗಳ ಜೊತೆ ಇದೀನಿ ಅಂತ ಅವರು ಭಾವಿಸಿದ್ದಾರೆ ಕೆಲಸ ಮಾಡ್ತಾವ್ರೆ ಸಂತೋಷ್ ಲಾಡ್ ವರ್ಸಸ್ ನಾಗರಾಜ್ ಚೆಬ್ಬಿ ಬಿಜೆಪಿ ಸಂಘಟನಾತ್ಮಕವಾಗಿ ಸ್ಟ್ರಾಂಗ್ ಇದೆ ಸಂತೋಷ್ ಲಾಡ್ ಜನಗಳ ಜೊತೆ ಸ್ಟ್ರಾಂಗ್ ಆಗವ್ರೆ ಬಟ್ ಇದು ಲೆಕ್ಕಾಚಾರ ನೋಡಬೇಕು ನಾಗರಾಜ್ ಚೆಪ್ಪಿ ಡಿ ಕೆ ಕುಮಾರ್ ಅವರ ಹ್ಯಾಂಡ್ ಅವ್ರ ಆಪ್ತ ಈ ಆಯ್ತಪ್ಪ ಇರೋ ಅಂತ ಹೇಳ್ಬೋದಾಗಿತ್ತು ಬಟ್ ಕಳ್ಸಿಬಿಟ್ರಪ್ಪ ಯಾಕೋ ಏನ್ ಬೇಕಾರ ಆಗ್ಬೋದು ರಾಜಕೀಯದಲ್ಲಿ ಅಂತ ಶೆಟ್ಟರ್ ಅಂತ ಶೆಟ್ಟರೇ ಬಿಟ್ಟು ಹೋಗ್ಬಿಟ್ಟವ್ರೆ ಎಲ್ಲವನ್ನು ಅನುಭವಿಸಿದ ಸೌದಿನೇ ಬಿಟ್ಟು ಹೋದ್ರು ಇನ್ ನೀವ್ರದ್ದು ಯಾವ ಲೆಕ್ಕ ಡಿ ಕೆ ಶಿವಕುಮಾರ್ ಶೆಟ್ಕಾನೇ ಶರತ್ ಚಂದ್ರ ಬಿಟ್ ಚನ್ನಪಣದಲ್ಲಿ ಎ ಪಿ ಕ್ಯಾಂಡಿಟ್ ಆಗೋ ಶರತ್ ಚಂದ್ರ ಡಿ ಕೆ ಶಿವಕುಮಾರ್ ಶೆಟ್ಕಾರಿ ಹ ಡಿ ಕೆ ಶಿವಕುಮಾರ್ ಅಳಿಯ ಅವರ ಸೋದ್ರ ಮಾವ ಗುರುಚರಣ್ ಅವರ ಬಿಟ್ ಜೆಡಿಎಸ್ ಎಸ್ ಹೋಗೋರೆ ಇನ್ ನಾಗರಾಜ್ ಚಬಿ ಅವ್ರದ್ದು ಯಾವ ಲೆಕ್ಕ ನೀವು ಒಳ್ಳೆ ಕಥೆ ಆಯ್ತಲ್ಲ ಧಾರವಾಡ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬಿಜೆಪಿ ಏಳರಲ್ಲಿ ಎರಡರಲ್ಲಿ ಮುನ್ನಡೆಯ ಕಾಯ್ಕೊಂಡಿದೆ ಕಾಂಗ್ರೆಸ್ ಐದು ಕ್ಷೇತ್ರಗಳಲ್ಲಿ ಮುನ್ನಡೆಯ ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ನಲ್ಲಿ ಫೈನಲ್ ಸರ್ವೆ ನಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಐದರಲ್ಲಿ ಒಟ್ಟಾರೆ ಈ ರೀತಿಯ ಲೆಕ್ಕಾಚಾರ ಇದೆ ಬಹಳ ಇದೆ ಶೆಟ್ಟರ್ ಬಿಜೆಪಿ ಬಿಟ್ಟಿದಾರಲ್ವಾ ಶೆಟ್ಟರ್ ಬಿಜೆಪಿ ಬಿಟ್ಟಿರೋದ್ರಿಂದ ಲಾಸ್ ಅನ್ನೋದು ಯಾವ ತರ ಗೊತ್ತಾಗಬೇಕು ಅಂದ್ರೆ ಅವ್ರ ಶಕ್ತಿ ಗೊತ್ತಾಗಬೇಕು ಅಂದ್ರೆ ಬಿಜೆಪಿ ಒಂದ್ ಸಲ ಗಳಿಸಿದ್ರೆ ಮಾತ್ರ ಯಾಕೆಂದ್ರೆ ಶೆಟ್ಟರ್ ಬಿಜೆಪಿಲಿ ಇದ್ದಾಗ್ಲೂ ಕೂಡ ಎರಡ್ ಸಾವಿರದ ಹದ್ ಬಿಜೆಪಿ ಗಳಿಸಿದ್ದು ಎರಡು ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಒಂದು ಶೆಟ್ಟರ್ ನಿಜವಾಗ್ಲೂ ಶಕ್ತಿವಂತರು ಅನ್ನೋದೇ ಆದ್ರೆ ಬಿಜೆಪಿ ಎರಡಕ್ಕಿಂತ ಕೆಳ ಇಳಿಬೇಕು ಆಗ ಮಾತ್ರ ಪ್ರೂವ್ ಆಗುತ್ತೆ ಹೌದು ಅಲ್ವಾ ಶೆಟ್ಟರ್ ಸಿಎಂ ಆಗಿದಾಗ ಚುನಾವಣೆ ಐತೆ ಸಾವಿರದ ಹದ್ ಮೂರ್ಲಿ ಬಿಜೆಪಿ ಗೆದ್ದದ ಎರಡೇ ಸೀಟು ಬೆಲ್ಲದೊಂದು ಶೆಟ್ಟರ್ ಒಂದು ಈಗ ಅವ್ರು ಬಿಟ್ಟವ್ರೆ ಇವರು ಗೆ ಹೋಗಿರೋ ಕಾರಣ ಬಿಜೆಪಿ ಒಂದು ಸ್ಥಾನಕ್ಕೆ ಕುಸಿದರೆ ಮಾತ್ರ ಶೆಟ್ಟರ್ ಶಕ್ತಿವಂತರು ಎರಡಕ್ಕಿಂತ ಜಾಸ್ತಿ ಬಂದ್ರು ಕೂಡ ಶೆಟ್ಟರ್ ಏನಿಲ್ಲ ಇಲ್ಲ ಅಂದ್ರೂ ಅದೇ ಅಂತ ಏನು ಆಗಿಲ್ಲ ಮುಂದೆ ಹೋಗೋಣ